ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ ವಿಸ್ಡಮ್ ಎರಾ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಮಕ್ಕಳು ಕದಿಯಲಾಗದ ಆಸ್ತಿ ಎಂದರೆ ಅದು ವಿದ್ಯೆ ಎಂದು ಹೇಳುತ್ತಾ ಇಂದಿನ ತರಗತಿ ಶುರು ಮಾಡೋಣ ನೋಡಿ ಮಕ್ಕಳೇ ಇಂದಿನ ವಿಷಯ ಕನ್ನಡ ಹಾಗೂ ನಾನು ನಿಮಗೆ ಕಿರು ಚಿತ್ರಣ ಆನೆಯ ಬಗ್ಗೆ ಕೊಡ್ತೇನೆ ಮಕ್ಕಳೇ ಓಕೆ ಆನೆ ಎಲ್ಲರಿಗೂ ಇಷ್ಟವಾದ ಪ್ರಾಣಿ ನನಗೂ ಕೂಡ ಆನೆ ಎಂದರೆ ಇಷ್ಟ ಆನೆ ನಾವೆಲ್ಲೆಲ್ಲಿ ನೋಡ್ತೀವಿ ಆನೆ ನಾವು ದಟ್ಟವಾದ ಕಾಡಿನಲ್ಲಿ ನೋಡ್ತೀವಿ ಆನೆ ಉದ್ದವಾದ ಸೊಂಡಿಲು ಅಗಲವಾದ ಕಿವಿಗಳು ಎರಡು ಬಿಳಿ ದಂತಗಳು ನಾಲ್ಕು ದಪ್ಪವಾದ ಕಾಲುಗಳು ಹಾಗೂ ಆನೆಯ ಆಕಾರ ಬಲು ದೊಡ್ಡದು ಆನೆ ಕಪ್ಪು ಬಣ್ಣವಾಗಿರುತ್ತೆ ಮಕ್ಕಳೇ ಹಾಗೂ ನಮ್ಮ ನಾಡಹಬ್ಬ ಯಾವುದು ನಮ್ಮ ನಾಡಹಬ್ಬ ದಸರಾ ದಸರಾದ ಹಬ್ಬದಲ್ಲಿ ಆನೆಯ ಪಾತ್ರ ವಿಶೇಷವಾಗಿರುತ್ತೆ ಏನಕ್ಕೆ ಗೊತ್ತಾ ದಸರಾ ಹಬ್ಬದಲ್ಲಿ ಗಜಪಡೆಯಿಂದೇ ದಸರಾ ಹಬ್ಬ ವಿಜೃಂಭಣೆಯಿಂದ ನಡೆಯುತ್ತೆ ಏಕೆ ಅಂದರೆ ಆನೆ ತನ್ನ ಬೆನ್ನ ಮೇಲೆ ಅಂಬಾರಿಯನ್ನು ಕೂರಿಸಿಕೊಂಡು ಹೋಗುತ್ತೆ ಮಕ್ಕಳೇ ಅದು ಅಂಬಾರಿ ಎಷ್ಟು ತೂಕದಿರುತ್ತೆ 750 ಕೆಜಿ ತೂಕದ ಅಂಬಾರಿಯನ್ನು ಆನೆ ಹೊರುತ್ತೆ ತನ್ನ ಬೆನ್ನ ಮೇಲೆ ಹಾಗೂ ಹೊತ್ತುಕೊಂಡು ಮೈಸೂರಿನ ಕೆಲ ಪ್ರದೇಶಗಳನ್ನು ಸುತ್ತಾಡಿ ಬರುತ್ತೆ ಹಾಗಾಗಿ ನಾವು ತಿಳಿದುಕೊಳ್ಳಬಹುದು ಆನೆ ಎಷ್ಟು ಬಲಶಾಲಿ ಎಂದು ಏನಕ್ಕೆ ಇವತ್ತು ನಾನು ಆನೆಯ ಬಗ್ಗೆ ಹೇಳ್ತಿದ್ದೇನೆ ಬನ್ನಿ ಏನಕ್ಕೆಂದರೆ ಇಂದು ನಾವು ಪದ್ಯ ಆನೆ ಬಂದಿತ್ತು ಎಂಬ ಪದ್ಯವನ್ನು ಕಲಿತಿದ್ದೀವಿ ಮಕ್ಕಳೇ ಈ ಆನೆ ಬಂದಿತ್ತು ಪದ್ಯ ಬರೆದವರು ಯಾರು ಆನೆ ಬಂದಿತ್ತು ಪದ್ಯ ಬರೆದವರು ವೆಂಡಲವಾಡಿ ಸುಬ್ರಹ್ಮಣ್ಯ ಶರ್ಮಾ ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮರವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಜನಿಸುತ್ತಾರೆ ಇವರು ಗಮಕ ಕವಿ ಎಂದೇ ಪ್ರಸಿದ್ಧ ಹಾಗೂ ಇವರು ಸಾಹಿತಿನೂ ಹೌದು ರಂಗಕರ್ಮಿಯೂ ಹೌದು ಇದಿಷ್ಟು ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮರವರ ಕಿರು ಪರಿಚಯ ಮಕ್ಕಳೇ ಎಲ್ಲರೂ ನಿಮ್ಮ ಪಠ್ಯವನ್ನು ತೆರೆಯಿರಿ ಆನೆ ಬಂದಿತ್ತು ಎಂಬ ಪದ್ಯವನ್ನು ನೋಡೋಣ ಆನೆ ಬಂದಿತ್ತಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದ ಆನೆ ಬಂದಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿ ಗುಳುಕ್ ನುಂಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಂ ಆಗಿತ್ತು ಉದ್ದದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಿಗೆ ಗಂಟೆ ಆನೆ ಬಂದಿತ್ತು ಮೈ ಮೇಲೆಲ್ಲ ಚಿನ್ನದ ಪಟ್ಟೆ ಬಳಬಳ ಒಳೆದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಹೊಡೆದಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ನೋಡಿ ಮಕ್ಕಳೇ ಇದು ಆನೆ ಬಂದಿತ್ತು ಪದ್ಯ ಏನು ಆನೆ ಬಂದಿತ್ತಣ್ಣ ಆನೆ ಬಂದಿತ್ತು ನೋಡಿ ಮಕ್ಕಳೇ ನಾವು ಕೊಟ್ಟೂರಿನಲ್ಲಿ ಇರ್ತೀವಿ ಹೌದಾ ಕೊಟ್ಟೂರೇಶ್ವರ ರಥೋತ್ಸವದಲ್ಲಿ ನಮ್ಮ ಕೊಟ್ಟೂರಿಗೆ ಆನೆ ಬರುತ್ತೆ ನಾವು ಆಗ ಹಣ್ಣುಗಳು ಕಾಯಿ ಹಾಗೂ ಕಾಸುಗಳನ್ನು ಕೊಟ್ಟು ಆನೆಯಿಂದ ಆಶೀರ್ವಾದ ಮಾಡಿಸ್ಕೊಂತೀವಿ ಅದೇ ರೀತಿ ಒಂದು ಹಳ್ಳಿಯಲ್ಲಿ ಆನೆ ಬಂದ್ಬಿಡ್ತಂತೆ ಆ ಆನೆ ಯಾವಾಗ ಬಂತು ಆ ಆನೆ ಹಬ್ಬದ ದಿನವೇ ಬಂದ್ಬಿಡ್ತಂತೆ ಆ ಹಬ್ಬದ ದಿನ ಸುಬ್ಬನ ಮನೆಗೆ ಆಕಸ್ಮಿಕವಾಗಿ ಆನೆ ಬಂತಂತೆ ಮಕ್ಕಳೇ ಆವಾಗೆ ಸುಬ್ಬನ ತಂದೆ ತೆಂಗಿನಕಾಯನ್ನು ಕೊಡ್ತಾರಂತೆ ಆನೆಗೆ ಆ ತೆಂಗಿನಕಾಯಿನ ಆ ಆನೆ ಗುಳುಮ್ಮನ್ನು ನುಂಗ್ಬಿಡ್ತಂತೆ ಮಕ್ಕಳೇ ನಂತರ ಅಮ್ಮ ಕೂಡ ಹೋಗಿ ಆನೆ ಬಂದಿರೋದನ್ನು ನೋಡಿ ಅಮ್ಮ ಕೂಡ ಉಂಡೆ ಬೆಲ್ಲದ ಉಂಡೆಯನ್ನು ಕೊಡ್ತಾರಂತೆ
ನಾವು ಪಂಚಮಿ ಹಬ್ಬದಲ್ಲಿ ವಿಧವಿಧವಾದ ಉಂಡೆಗಳನ್ನು ತಯಾರಿ ಮಾಡ್ತೀವಿ ಹೌದಾ ಅದನ್ನ ತಿಂತೀವಿ ಕೂಡ ಅದೇ ರೀತಿ ಇಲ್ಲಿ ಸುಬ್ಬನ ತಾಯಿ ಕೂಡ ಬೆಲ್ಲದ ಉಂಡೆಯನ್ನ ಮಾಡಿರ್ತಾರಂತೆ ಹಬ್ಬದ ದಿನ ಅದಕ್ಕೆ ಆನಿಗೂ ಕೂಡ ಆ ಬೆಲ್ಲದ ಉಂಡೆಯನ್ನ ಕೊಡ್ತಾರಂತೆ ಮಕ್ಕಳೇ ಅಮ್ಮನ ಕೊಟ್ಟ ಬೆಲ್ಲದ ಉಂಡೆಯು ಗುಳುಂ ಆಗಿತ್ತು ಉದ್ದದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು ನೋಡಿ ಮಕ್ಕಳೇ ಇದು ಆನೆಯ ಚಿತ್ರ ಉದ್ದ ಸೊಂಡಿಲು ಆನೆಗೆ ಆನೆಗೆ ಉದ್ದ ಸೊಂಡಿಲು ಸಣ್ಣ ಕಣ್ಣು ಆನೆಗೆ ಸಣ್ಣ ಕಣ್ಣು ಹಾಗೂ ದಂತ ಆನೆಯ ಹಲ್ಲಿಗೆ ನಾವು ದಂತ ಎಂದು ಕೇಳ್ತೀವಿ ಕೇಳ್ತೀವಿ ಮಕ್ಕಳೇ ದಂತ ಇಲ್ಲಿ ಇರುತ್ತೆ ಮಕ್ಕಳೇ ಹಾಗೂ ಅದು ಯಾವ ಬಣ್ಣದಿಂದ ಕೂಡಿರುತ್ತೆ ಅದು ಬೆಳ್ಳನೆ ಬಣ್ಣದಿಂದ ಕೂಡಿರುತ್ತೆ ಮಕ್ಕಳೇ ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು ದಪ್ಪ ಕಾಲು ನೋಡಿ ಮಕ್ಕಳೇ ಆನೆ ಎಷ್ಟು ಕಾಲು ನಾಲ್ಕು ಕಾಲು ಆ ನಾಲ್ಕು ಕಾಲು ಹೇಗೆ ತಂದ್ರೆ ದಪ್ಪ ದಪ್ಪವಾಗಿರ್ತವೆ ದಪ್ಪನೆ ಕಾಲು ಅಗಲದ ಕಿವಿಯು ಅಗಲದ ಕಿವಿಯು ಆನೆಯ ಕಿವಿ ಹೇಗಿರುತ್ತೆ ಮಕ್ಕಳೇ ಅಗಲವಾಗಿರ್ತವೆ ದೊಡ್ಡದಾಗಿರ್ತವೆ ಹಾಗೂ ಆನೆಯ ಬಾಲ ಮೋಟ ಸಣ್ಣದಾಗಿರ್ತವೆ ಇಷ್ಟು ದೊಡ್ಡ ದೇಹಕ್ಕೆ ಮೋಟ ಬಾಲ ಇದೆ ಮಕ್ಕಳೇ ಆನೆಗೆ ಕಾಲಿಗೆ ಗೆಜ್ಜೆ ಅದು ಹಬ್ಬದ ದಿನ ಬಂದಿರೋದ್ರಿಂದ ಆನೆ ಹಾಗೆ ಬರಲಿಲ್ಲ ಆನೆ ಅಪಡವಾದ ಬಟ್ಟೆಯನ್ನ ಹಾಕಿಕೊಂಡು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಇಲ್ಲಿ ಕಾಲಿಗೆ ಗೆಜ್ಜೆ ಹಾಕಿಕೊಂಡು ಕೊರಳಿಗೆ ಗಂಟೆ ಕೊರಳಿಗೆ ಗಂಟೆ ಹಾಕಿಕೊಂಡು ನಾವು ದೇವಸ್ಥಾನದಲ್ಲಿ ಅಥವಾ ಶಾಲೆಯಲ್ಲಿ ಗಂಟೆ ಬಿಡ್ತೀವಿ ಹೌದ ಮಕ್ಕಳೇ ಅದೇ ರೀತಿ ತನ್ನ ಕೊರಳಿಗೂ ಕೂಡ ಗಂಟೆಯನ್ನ ಹಾಕೊಂಡು ಚಿಕ್ಕವಾದ ಗಂಟೆಯನ್ನ ಹಾಕೊಂಡು ನಾನು ಬಂದಿನಿ ಅನ್ನೋ ಶಬ್ದವನ್ನುಂಟು ಮಾಡಲು ಆ ಗಂಟೆ ಹಾಕಿರುತ್ತೆ ಮಕ್ಕಳೇ ಕಾಲಿಗೆ ಗೆಜ್ಜೆ ಕೊರಳಿಗೆ ಗಂಟೆ ಆನೆ ಬಂದಿತ್ತು ವಿಜೃಂಭಣೆಯಿಂದ ಪಳಪಳವಾದ ವಸ್ತ್ರ ಧರಿಸಿ ಕಾಲಿಗೆ ಗೆಜ್ಜೆ ಕಟ್ಟಿ ಕೊರಳಿಗೆ ಗಂಟೆ ಕಟ್ಟಿ ಆನೆ ಬರುತ್ತೆ ಮಕ್ಕಳೇ ಎಲ್ಲಿಗೆ ಬರುತ್ತೆ ಒಂದು ಊರಿಗೆ ಬರುತ್ತೆ ಸುಬ್ಬನ ಮನೆಗೆ ಬರುತ್ತೆ ಅದು ಯಾವಾಗ ಬರುತ್ತೆ ಅಂದ್ರೆ ಹಬ್ಬದ ದಿನವೇ ಸುಬ್ಬನ ಮನೆಗೆ ಆನೆ ಬರುತ್ತೆ ಆಗ ಎಲ್ಲಾ ಮಕ್ಕಳು ಖುಷಿಯಿಂದ ಆನೆ ಬಂತು ಅಂದು ಅದರ ಒಡನೆ ಆಟ ಆಡುತ್ತಾರೆ ಮಕ್ಕಳೇ ಇಲ್ಲಿಯವರೆಗೂ ನಾವು ಆನೆಯ ಆನೆ ಬಂದಿತ್ತು ಒಂದು ಪ್ಯಾರವನ್ನು ನೋಡಿದೆವೆ ಮಕ್ಕಳೇ ನಂತರದಲ್ಲಿ ಆನೆ ಏನೇನು ಮಾಡ್ತು ಮಕ್ಕಳಿಗೆ ಅಂತ ತಿಳಿದುಕೊಳ್ಳೋಣ ಇದು ಇಷ್ಟು ಇಂದಿನ ತರಗತಿ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಬೈ